ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಟೇಕ್ ಆಫ್ ಆಗಿದೆ. ಮಂತ್ರಿಮಂಡಲ ರಚನೆ, ಗ್ಯಾರಂಟಿಗಳ ಈಡೇರಿಕೆಯನ್ನು ಮಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಡ್ ಟೀಮ್ ರಣೋತ್ಸಾಹದಲ್ಲಿ ಲೋಕಸಭಾ ಚುನಾವಣೆಯನ್ನ ಎದುರು ನೋಡ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲವೂ ಸೂಪರ್ ಅನ್ನೋ ಹಾಗೆ ಕಾಣ್ತಾ ಇದೆ. ಆದರೆ ಈ ಸರ್ಕಾರದ ಮಂತ್ರಿಮಂಡಲವನ್ನು ನೋಡ್ತಿದ್ರೆ ಇದು ಕಾಂಗ್ರೆಸ್ ಮಂತ್ರಿಮಂಡಲನ ಅಥವಾ ವಲಸಿಗ ಮಂತ್ರಿಮಂಡಲನ ಅನ್ನಿಸದೇ ಇರೋದಿಲ್ಲ. ಯಾಕಂದ್ರೆ ಈಗಿರೋ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ 12 ಸಚಿವರು ಕಾಂಗ್ರೆಸ್ಗೆ ವಲಸೆ ಬಂದವರು. ಅಫ್ಕೋರ್ಸ್, ಅವರಿಗ ಪಕ್ಕಾ ಕಾಂಗ್ರೆಸ್ಸಿಗರಾಗಿರಬಹುದು, ಆದರೂ ಅವರ ಮೂಲ ಬೇರೆಯದ್ದೇ ಇದೆ. ಹಾಗಾದರೆ ಏನಿದು ಸಚಿವ ಸಂಪುಟದ ಕತೆ? ಈ ಬಾರಿ ಸಚಿವರಾಗಿರೋರಲ್ಲಿ ಯಾರು ಹೊರಗಿನಿಂದ ಬಂದವರು, ಯಾವ ಕಾರಣಕ್ಕೆ ಅವರು ಕಾಂಗ್ರೆಸ್ಸನ್ನು ಸೇರಿದರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, 2019 ಆಪರೇಷನ್ ಕಮಲದ ಮೂಲಕ ಸರ್ಕಾರ ರಚನೆ ಮಾಡಿದ ಬಿಜೆಪಿಯಲ್ಲಿ ವಲಸಿಗರೇ ತುಂಬಿ ತುಳುಕ್ತಾ ಇದ್ರು. 15 ಪಕ್ಷಾಂತರಿಗಳು, ಅವರ ಜೊತೆ ಬೊಮ್ಮಾಯಿ, ಉಮೇಶ್ ಕತ್ತಿ, ಗೋವಿಂದ್ ಕಾರಜೋಳರಂತಹ ಜನತಾ ಪಕ್ಷದ ನಾಯಕರು ಕೂಡ ಸಚಿವರಾಗಿದ್ದರು. ಅಲ್ಲಿ ಮೂಲ ಬಿಜೆಪಿ ಪಕ್ಷದ ಸದಸ್ಯರಿಗೆ ಆದ ಅನ್ಯಾಯವನ್ನು ಇಡೀ ರಾಜ್ಯವೇ ಕಂಡಿತ್ತು. ಅಂಥದ್ದೇ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲೂ ಕಾಣ್ತಾ ಇದೆಯಾ? ಹೀಗನ್ನಿಸ್ತಿರೋದಕ್ಕೆ ಕಾರಣ ಆಗ್ತಾ ಇರೋದು ಈ ಬಾರಿಯ ಸಚಿವ ಸಂಪುಟ. ಇಲ್ಲಿ ಮೇಲ್ನೋಟಕ್ಕೆ ಎಲ್ಲರೂ ಕಾಂಗ್ರೆಸ್ಸಿಗರೇ ಆಗಿದ್ದಾರೆ, ಆದರೆ ಅವರು 10-15 ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಮರೆಯೋದು. ಈ ವಲಸಿಗ ಸಚಿವರ ಪಟ್ಟಿಯನ್ನು ನೋಡಿದಾಗ ಮೊದಲು ನಮ್ಗೆ ಕಾಣಿಸೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಸ್, ಸಿದ್ದರಾಮಯ್ಯನವರು ಮೂಲತಃ ಕಾಂಗ್ರೆಸ್ಸಿಗರಲ್ಲ. 1983 ಭಾರತೀಯ ಲೋಕದಳದಿಂದ ತಮ್ಮ ಮೊದಲ ಚುನಾವಣೆಯನ್ನು ಎದುರಿಸಿದ ಸಿದ್ದರಾಮಯ್ಯ ಆ ಬಳಿಕ ಜನತಾದಳದಲ್ಲಿ ಗುರುತಿಸಿಕೊಂಡ್ರು. 1999 ನಂತರ JDSನ ನಾಯಕರಾದ ಸಿದ್ದರಾಮಯ್ಯ 2004 ಕಾಂಗ್ರೆಸ್ JDS ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕೂಡ ಆದರು. ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಜೀವನದುದ್ದಕ್ಕೂ ಕಾಂಗ್ರೆಸ್ ಅನ್ನ ವಿರೋಧಿಸ್ತಲೇ ಬಂದರು, ಸೋನಿಯಾ ಗಾಂಧಿ ಅವರ ವಿರುದ್ಧ ಕಿಡಿಕಾರ್ತಲೇ ಇದ್ರು. ಹೀಗಿದ್ರು 2006 ಸಿದ್ದರಾಮಯ್ಯ ತಾವೇ ವಿರೋಧಿಸಿದ್ದ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡ್ರು. ಆನಂತರ ವಿರೋಧ ಪಕ್ಷದ ನಾಯಕರಾದರು, 2013 ಮುಖ್ಯಮಂತ್ರಿ ಕೂಡ ಆದರು. ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HC ಮಹದೇವಪ್ಪ, ಇವರು ಕೂಡ ಮೂಲತಃ ಜನತಾ ಪಕ್ಷದವರು. 1985 ಜನತಾ ಪಕ್ಷದಿಂದ TNರಸೀಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದ ಡಾಕ್ಟರ್ ಮಹದೇವಪ್ಪ ಮೊದಲ ಬಾರಿಗೆ ಜಯವನ್ನು ಗಳಿಸಿದರು. ಆನಂತರ 1989 ಅವರಿಗೆ ಸೋಲಾಗಿತ್ತು. ಬಳಿಕ 1994 ಮಹದೇವಪ್ಪ ಮತ್ತೆ ಜನತಾದಳದಿಂದ ಗೆಲುವನ್ನು ಪಡ್ಕೊಂಡ್ರು. 1999 ಮತ್ತೆ ಅವ್ರಿಗೆ ಸೋಲಾಗಿ 2004 ಚುನಾವಣೆಯಲ್ಲಿ JDSನಿಂದ ಅವರು TNರಸೀಪುರದ ಶಾಸಕರಾಗಿ ಆಯ್ಕೆಯಾದರು. ಇನ್ನು 2008 ಹೊತ್ತಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸೇರಿದ್ದ ಕಾರಣದಿಂದ ಮಹದೇವಪ್ಪ ಕೂಡ ಸಿದ್ದರಾಮಯ್ಯರನ್ನು ಹಿಂಬಾಲಿಸಿದರು. ಆ ಬಳಿಕ 2013 ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಕೂಡ ಆದರು. ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ HC ಮಹದೇವಪ್ಪ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಇವರು ಕೂಡ ಮೂಲತಃ ಜನತಾದಳದವರು. 1998 ಜನತಾದಳದ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸೇರಿದ ಸಂದರ್ಭದಲ್ಲಿ ತಾವು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು. ಆ ಬಳಿಕ 2008 ಚುನಾವಣಾ ರಾಜಕೀಯಕ್ಕೆ ಬಂದ ಸತೀಶ್ ಜಾರಕಿಹೊಳಿ ಸತತವಾಗಿ ಕಾಂಗ್ರೆಸ್ ಪಕ್ಷದಿಂದ ಯಮಕನ ಮರಡಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಇನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು, ಇವರು ಮೂಲತಃ ಕಾಂಗ್ರೆಸ್ಸಿಗರೇನೂ ಅಲ್ಲ. ಇವರ ತಂದೆ ಜನತಾ ಪಕ್ಷದಲ್ಲಿ ಜನತಾದಳದಲ್ಲಿ ಗುರುತಿಸಿಕೊಂಡವರು. 1999 ಚುನಾವಣೆಯಲ್ಲಿ ವೇಮಗಲ್ ಕ್ಷೇತ್ರದಿಂದ CBhairagaudaru ಜನತಾದಳ ಯುನೈಟೆಡ್ ಅಂದರೆ JDUನಿಂದ ಆರಿಸಿ ಬಂದರು. ಆದರೆ ಅವರ ನಿಧನದ ಕಾರಣದಿಂದ 2003 ವೇಮಗಲ್ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತು. ಆ ಉಪಚುನಾವಣೆಯಲ್ಲಿ CBhairagaudaru ಮಗ ಕೃಷ್ಣ ಬೈರೇಗೌಡ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳದಿಂದ ಸ್ಪರ್ಧೆ ಮಾಡಿ ಮೊದಲ ಬಾರಿಗೆ ಶಾಸಕರಾದರು. ಈ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳವನ್ನು ರಾಮಕೃಷ್ಣ ಹೆಗಡೆ ಹಾಗೂ SR ಬೊಮ್ಮಾಯಿಯವರು ಸ್ಥಾಪನೆ ಮಾಡಿದರು. ಹೀಗೆ 2003 ಶಾಸಕರಾದ ಕೃಷ್ಣ ಬೈರೇಗೌಡ 2004 ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂತಂದರೆ, CBhairagaudaru ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸುತ್ತಲೇ ರಾಜಕೀಯವನ್ನು ಮಾಡ್ತಾ ಬಂದಿದ್ದರು. 1999 ಜನತಾದಳದಿಂದ ಹೊರಬಂದರೂ ಕೂಡ CBhairagaudaru ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳಲಿಲ್ಲ. ಅವರು ಕಾಂಗ್ರೆಸ್ ವಿರುದ್ಧದ ರಾಜಕಾರಣವನ್ನೇ ಮಾಡಿದರು. ಆದರೆ 2004 ಕೃಷ್ಣ ಬೈರೇಗೌಡ ಕಾಂಗ್ರೆಸ್ ಪಕ್ಷವನ್ನೇ ಸೇರಿಕೊಂಡರು. ಇನ್ನು 2004 ಕೃಷ್ಣ ಬೈರೇಗೌಡ ಸತತವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಯಾಗ್ತಾ ಬರ್ತಾ ಇದ್ದಾರೆ. ಏನೇ ಆದರೂ ಕೃಷ್ಣ ಬೈರೇಗೌಡರ ರಾಜಕೀಯ ಜೀವನ ಆರಂಭ ಆಗಿದ್ದು ಕಾಂಗ್ರೆಸ್ ವಿರೋಧಿ ರಾಜಕಾರಣದ ಮೂಲಕ. ಹೀಗಾಗಿ ಇವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವಲಸಿಗರೆ. ಇನ್ನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಇವರು ಕೂಡ ಜನತಾದಳದ ಮೂಲಕವೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು.
1994 ತಿಕೋಟಾ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಗೆಲುವನ್ನು ಸಾಧಿಸಿದ್ದ ಶಿವಾನಂದ ಪಾಟೀಲ್ 1999 ಜನತಾದಳ ಒಡೆದು ಹೋದಾಗ ಬಿಜೆಪಿ ಪಕ್ಷವನ್ನು ಸೇರಿಕೊಂಡ್ರು. ಹಾಗೆ 1999 ಅವರಿಗೆ ಬಿಜೆಪಿ ಪಕ್ಷದಿಂದ ಜಯ ಕೂಡ ಸಿಕ್ಕಿತ್ತು. ಆ ನಂತರ 2004 ಎಸ್ ಎಂ ಕೃಷ್ಣ ಅವರ ಆಹ್ವಾನದ ಮೇರೆಗೆ ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಳ್ತಾರೆ. ಅಲ್ಲಿಂದ ಶಿವಾನಂದ ಪಾಟೀಲರ ರಾಜಕೀಯ ಜೀವನ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತಾ ಬಂದಿದೆ. 2018 ಕಾಂಗ್ರೆಸ್ JDS ಸರ್ಕಾರದಲ್ಲಿ ಕೂಡ ಮಂತ್ರಿಯಾಗಿದ್ದ ಶಿವಾನಂದ ಪಾಟೀಲರು ಈ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಶಿವಾನಂದ ಪಾಟೀಲ್ ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ವಿಜಯಪುರದ ಮೂಲ ಕಾಂಗ್ರೆಸ್ಸಿಗರು ಆಗಿರುವ ಎಂಬಿ ಪಾಟೀಲರ ಜೊತೆ ವೈಮನಸ್ಸಿದೆ. ಶಿವಾನಂದ ಪಾಟೀಲರ ಸಹೋದರ ವಿಜುಗೌಡ ಪಾಟೀಲ್ ಇವತ್ತಿಗೂ ಬಿಜೆಪಿಯಲ್ಲಿದ್ದಾರೆ. ಅವರು ಬಬಲೇಶ್ವರದಲ್ಲಿ ಎಂಬಿ ಪಾಟೀಲರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸುತ್ತಲೇ ಇದ್ದಾರೆ. ಇನ್ನು ಶಿವಾನಂದ ಪಾಟೀಲ್ ಕೂಡ ಎಂಬಿ ಪಾಟೀಲರನ್ನ 2 ತಿಕೋಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಸಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇನ್ನು ವಸತಿ ಸಚಿವ BZ ಜಮೀರ್ ಅಹಮದ್ ಖಾನ್ ಇವರನ್ನ ರಾಜಕೀಯಕ್ಕೆ ಪರಿಚಯಿಸಿದ್ದೇ ಮಾಜಿ ಪ್ರಧಾನಿ ದೇವೇಗೌಡರು. 2005 ಚಾಮರಾಜಪೇಟೆಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ದರಿದ್ರ ನಾರಾಯಣ ಯಾತ್ರೆಯನ್ನ ಮಾಡೋದ್ರ ಮೂಲಕ HD ದೇವೇಗೌಡರೇ ಸ್ವತಃ ಜಮೀರ್ ಅಹಮದ್ ಖಾನ್ ರನ್ನ ಶಾಸಕರಾಗಿ ಆಯ್ಕೆಯಾಗುವಂತೆ ನೋಡಿಕೊಂಡ್ರು. ಅಲ್ಲಿಂದ ಜಮೀರ್ ಅಹಮದ್ ಖಾನ್ 2008 ಹಾಗೂ 2013 ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ್ರು. ಆದರೆ 2018 ಹೊತ್ತಿಗೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು. ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸಿದ ಜಮೀರ್ ಅಹಮದ್ ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ಕಾಂಗ್ರೆಸ್ಸಿನ ಸಚಿವರಾಗಿ ಕೆಲಸ ಕೂಡ ಮಾಡಿದ್ರು. ಈಗ ಮತ್ತೊಮ್ಮೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಸತತ 10 ಕಾಲ ಕಾಂಗ್ರೆಸ್ಸಿನ ವಿರುದ್ಧದ ರಾಜಕಾರಣವನ್ನೇ ಮಾಡಿಕೊಂಡು ಬಂದ್ರು. ಅವರು ಕಾಂಗ್ರೆಸ್ ಸೇರಿದ ತಕ್ಷಣವೇ ಮಂತ್ರಿಯಾಗುವ ಅದೃಷ್ಟ ಅವರಿಗೆ ಒಲಿದು ಬಂದಿತ್ತು. ಇನ್ನು ಸಹಕಾರಿ ಸಚಿವ KN ರಾಜಣ್ಣ. ರಾಜಣ್ಣ 2004 ಬೆಳ್ಳಾವಿ ಕ್ಷೇತ್ರದಿಂದ JDSನ ಶಾಸಕರಾಗಿ ಆಯ್ಕೆಯಾದರು. ಆ ಬಳಿಕ ಅವರು ಸಿದ್ದರಾಮಯ್ಯ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. 2008 ಮಧುಗಿರಿ ಕ್ಷೇತ್ರದಲ್ಲಿ ಅವರಿಗೆ ಸೋಲಾಯಿತು. ಆದರೆ 2013 ರಾಜಣ್ಣ 2 ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಇನ್ನು 2018 ಚುನಾವಣೆಯಲ್ಲಿ ಕೂಡ ರಾಜಣ್ಣಗೆ ಮಧುಗಿರಿ ಕ್ಷೇತ್ರದಲ್ಲಿ ಸೋಲಾದರೆ 2023 ರಾಜಣ್ಣ ಮತ್ತೊಮ್ಮೆ ಮಧುಗಿರಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದರು. ಈಗ KN ರಾಜಣ್ಣ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸಹಕಾರಿ ಸಚಿವರಾಗಿದ್ದಾರೆ. ಸೊ ರಾಜಣ್ಣ ಕೂಡ JDSನಿಂದ ಬಂದವರೇ ಆಗಿರೋ ಕಾರಣ ಅವರನ್ನು ಕೂಡ ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇಂಥದ್ದೇ ಕಥೆಯನ್ನ ನಾವು ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವರ ರಾಜಕೀಯ ಜೀವನದಲ್ಲೂ ಕೂಡ ನೋಡಬಹುದು. ಯಾಕೆಂದ್ರೆ ಚಲುವರಾಯ ಸ್ವಾಮಿ ಮೂಲತಃ ಜನತಾದಳದವರು. ಅವರು ಜನತಾದಳದಿಂದ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಕೂಡ ಆಯ್ಕೆಯಾಗಿದ್ರು. ಇಷ್ಟಾದರೂ 2018 ಚಲುವರಾಯ ಸ್ವಾಮಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು. ಆದರೆ ಆ ಚುನಾವಣೆಯಲ್ಲಿ ಅವರಿಗೆ ಸೋಲು ಎದುರಾಗಿತ್ತು. ಹೀಗಾಗಿ 2023 ಚುನಾವಣೆಯಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅನ್ನೋ ಕಾರಣದಿಂದ ಚಲುವರಾಯ ಸ್ವಾಮಿ ಎಲ್ಲ ತಂತ್ರಗಳನ್ನು ಮಾಡಿದ್ರು. ಅಲ್ಲಿ ಶಾಸಕರಾಗಿ ಕೂಡ ಆಯ್ಕೆಯಾದರು. ಹೀಗಾಗ್ತಿದ್ದಾಗೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಚಲುವರಾಯ ಸ್ವಾಮಿಯವರಿಗೆ ಕೃಷಿ ಖಾತೆ ಸಿಕ್ಕಿದೆ. ಸೊ ಕಾಂಗ್ರೆಸ್ಸನ್ನು ವಿರೋಧಿಸಿಕೊಂಡೇ ಬಂದಂತಹ ಚಲುವರಾಯ ಸ್ವಾಮಿ ಕೂಡ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಸಣ್ಣ ಕೈಗಾರಿಕಾ ಸಚಿವರಾಗಿರುವ ಶರಣಬಸಪ್ಪ ದರ್ಶನಾಪುರ್ ಕೂಡ ಮೂಲತಃ ಜನತಾದಳದವರು. 1994 ಹಾಗೂ 2004 ಜನತಾದಳ ಹಾಗೂ JDSನಿಂದ ಶರಣಬಸಪ್ಪ ದರ್ಶನಾಪುರ್ MLA ಆಗಿದ್ದರು. ಅಷ್ಟೇ ಅಲ್ಲದೆ 1996 JH ಪಟೇಲರ ಸರ್ಕಾರದಲ್ಲಿ ಮತ್ತು 2006 ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಶರಣಬಸಪ್ಪ ದರ್ಶನಾಪುರ್ ಮಂತ್ರಿ ಕೂಡ ಆಗಿದ್ರು. ಆದರೆ 2008 ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ಸನ್ನು ಸೇರಿಕೊಂಡಂತಹ ಶರಣಬಸಪ್ಪ ದರ್ಶನಾಪುರ್ ಸದ್ಯ ಕಾಂಗ್ರೆಸ್ನ MLA ಆಗಿದ್ದಾರೆ. ಅವರು ಶಾಪುರ ಕ್ಷೇತ್ರದಿಂದ ಈ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಸಣ್ಣ ಕೈಗಾರಿಕಾ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಕೂಡ ಮೂಲತಃ JDSನವರು. ಈ ಹಿಂದೆ MP ಪ್ರಕಾಶ್ರ ಶಿಷ್ಯ ಅಂತಲೇ ಗುರುತಿಸಿಕೊಂಡಿದ್ದಂತಹ ಸಂತೋಷ್ ಲಾಡ್ 2004 ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ತಮ್ಮ 29 ವಯಸ್ಸಿಗೆ JDSನಿಂದ ಶಾಸಕರಾಗಿ ಗೆದ್ದು ಬಂದಿದ್ರು. ಆದರೆ 2008 ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು. 2013 ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಸಂತೋಷ್ ಲಾಡ್ಗೆ ಈ ಬಾರಿ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ಇನ್ನು ಸಿದ್ದರಾಮಯ್ಯ ಆಪ್ತ ಪಶುಸಂಗೋಪನಾ ಸಚಿವ KVenkatesh ಕೂಡ ಈ ಹಿಂದೆ ಜನತಾ ಪಕ್ಷ, ಜನತಾದಳ ಹಾಗೂ JDSನಲ್ಲೇ ಇದ್ದು ಬಂದವರು. ವೆಂಕಟೇಶ್ 1985 ಜನತಾ ಪಕ್ಷದಿಂದ, 1994 ಜನತಾದಳದಿಂದ, 2004 ಜಾತ್ಯತೀತ ಜನತಾದಳದಿಂದ ಪಿರಿಯಾಪಟ್ಟಣ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದರು.
ಆದರೆ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿದ್ದ ವೆಂಕಟೇಶ್ 2006 ಸಿದ್ದರಾಮಯ್ಯನವರು ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ ನಂತರ ಅವರನ್ನೇ ಹಿಂಬಾಲಿಸಿ 2008 ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು. ಆ ಬಳಿಕ 2008 ಹಾಗೂ 2013 ಕಾಂಗ್ರೆಸ್ನಿಂದ ಗೆದ್ದ ವೆಂಕಟೇಶ್ಗೆ 2018 ಜೆಡಿಎಸ್ನ ಕೆ ಮಹದೇವ್ ವಿರುದ್ಧ ಸೋಲು ಎದುರಾಯಿತು. ಇನ್ನು ಈ ಬಾರಿ ಪಿರಿಯಾಪಟ್ಟಣದಲ್ಲಿ ಶಾಸಕರಾಗಿ ಆಯ್ಕೆಯಾಗುವುದರ ಮೂಲಕ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅವರು ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಸಾರೇಕೊಪ್ಪ ಬಂಗಾರಪ್ಪ ಪುತ್ರ ಸೊರಬ ಶಾಸಕ ಮಧು ಬಂಗಾರಪ್ಪ ಕೂಡ ಮೊದಲ ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿದ್ದು ಜೆಡಿಎಸ್ನಿಂದ. 2013 ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿ ಆಯ್ಕೆಯಾದ ಮಧು ಬಂಗಾರಪ್ಪ 2019 ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಕೂಡ ಆಗಿದ್ರು. ಆದರೆ ಆ ನಂತರದ ಬೆಳವಣಿಗೆಯಲ್ಲಿ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು. 2023 ಶಾಸಕರಾಗಿ ಆಯ್ಕೆಯಾದರು. ಹೀಗೆ ಶಾಸಕರಾಗಿ ಆಯ್ಕೆ ಆಗ್ತಿದ್ದಾಗೆ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಹಾಗೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಕ್ರೀಡಾ ಸಚಿವ ಬಿ ನಾಗೇಂದ್ರ ಕೂಡ ಮೂಲ ಕಾಂಗ್ರೆಸ್ಸಿಗರಲ್ಲ. ಬಿಜೆಪಿ ಪಕ್ಷದ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ನಾಗೇಂದ್ರ ಒಂದು ಕಾಲದಲ್ಲಿ ಸಿದ್ದರಾಮಯ್ಯರನ್ನ ಅತ್ಯುಗ್ರವಾಗಿ ವಿರೋಧಿಸಿದ್ದ ರೆಡ್ಡಿಪಾಳ್ಯದಲ್ಲಿದ್ದವರು. ಆದರೆ 2013 ಪಕ್ಷೇತರರಾಗಿ ಚುನಾವಣೆಯನ್ನು ಎದುರಿಸಿದ್ದ ಬಿ ನಾಗೇಂದ್ರ 2018 ಹೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ರು. ಈಗ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿರೋ ಒಟ್ಟು 34 ಮಂತ್ರಿಗಳ ಪೈಕಿ ಮುಖ್ಯಮಂತ್ರಿಗಳನ್ನು ಸೇರಿಸಿದ ಹಾಗೆ 12 ಮಂದಿ ಮೂಲ ಕಾಂಗ್ರೆಸ್ಸಿಗರಲ್ಲ. ಈ ಪೈಕಿ 11 ಮಂದಿ ಜನತಾ ಪಕ್ಷದಿಂದ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದ್ರೆ ನಾಗೇಂದ್ರ ಬಿಜೆಪಿಯಿಂದ ರಾಜಕೀಯ ಪ್ರವೇಶವನ್ನು ಪಡೆದವರು. ಅಲ್ಲಿಗೆ ಈ ಸಚಿವ ಸಂಪುಟದಲ್ಲಿ  33%ನಷ್ಟು ವಲಸಿಗ ಸಚಿವರಿರೋದು ಕಣ್ಣಿಗೆ ಕಾಣ್ತಾ ಇದೆ. ಇದು ಗೆಳೆಯರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿರೋ ವಲಸಿಗ ಮಂತ್ರಿಗಳ ಕುರಿತಾದ ಸಂಕ್ಷಿಪ್ತ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.